ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರ ಬಂಟ್ವಾಳದಲ್ಲಿ ರಸ್ತೆಗಳು ಜಲಾವೃತ ಆಗಿದೆ ವಾಹನ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ ರಸ್ತೆ ದಾಟೋದಕ್ಕೆ ಹರಿವ ನೀರಿನ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ ಜನ ಜೀವ ಪಣಕ್ಕಿಟ್ಟು ಹೋಗ್ತಾ ಇರುವಂತಹ ಸವಾರರು ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಕೆರೆಕಟ್ಟೆಗಳು ತುಂಬಿ ಹರಿತಾ ಇದೆ ರಸ್ತೆಗಳ ಮೇಲೆಲ್ಲ ನೀರೋ ನೀರು ಒಂದು ಕಡೆ ಮಾತ್ರ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಪೊಲೀಸರು ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಮನೆಯ ರಸ್ತೆ ಕೂಡ ಜಲಾವೃತವಾಗಿದೆ ಜನಾರ್ದನ್ ಪೂಜಾರಿ ತೋಟಕ್ಕೂ ನೀರು ನುಗ್ಗಿದೆ ತೋಟದ ವಿವಿಧ ಭಾಗ ಸಂಪೂರ್ಣ ಜಲಾವೃತವಾಗಿದೆ ರಸ್ತೆ ತುಂಬೆಲ್ಲ ನೀರು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ನೀರು ತುಂಬಿ ಹರಿತಾ ಇದೆ ಬಂಟ್ವಾಳದ ರಸ್ತೆಗಳು ಈಗ ನೀವು ನೋಡ್ತಾ ಇರೋದು ಸಂಪೂರ್ಣ ಜಲಾವೃತವಾಗಿದೆ ಜೀವ ಪಣಕ್ಕಿಟ್ಟು ವಾಹನಗಳನ್ನು ಓಡಿಸಬೇಕಾದಂತ ಪರಿಸ್ಥಿತಿ ಇದೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಒಂದಷ್ಟು ವಿವರಣೆ ಕೊಟ್ಟಿದ್ದಾರೆ ಬನ್ನಿ ನೋಡಿ ಈಗಾಗಲೇ ಕರಾವಳಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗಕ್ಕೆ ನೀರು ಹರಿದು ಬರ್ತಾ ಇದೆ ಅದರ ಜೊತೆಗೆ ಬೆಳ್ತಂಗಡಿ ಮತ್ತು ಬಂಟ್ವಾಳ ಭಾಗದಲ್ಲಿ ಹೆಚ್ಚಾಗಿ ಮಳೆ ಸುರಿತಾ ಇರುವಂತದ್ದು ಇದರ ಪರಿಣಾಮವಾಗಿ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ ಈಗ ನನಗೆ ಇರತಕ್ಕಂತದ್ದು ಬಿಸಿ ರೋಡ್ನಿಂದ ಬಂಟ್ವಾಳ ಪೇಟೆಗೆ ಹೋಗುವಂತ ದಾರಿ ಈಗಾಗಲೇ ಇದು ಒಂದು ರಸ್ತೆಯ ಈ ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅಂದರೆ ನೇತ್ರಾವತಿ ನದಿ ಉಕ್ಕಿ ಹರಿದಂತ ಪರಿಣಾಮ ಮತ್ತು ಸಾಕಷ್ಟು ಡ್ಯಾಮ್ಗಳ ನೀರನ್ನು ಕೂಡ ಹೆಚ್ಚುವರಿಯಾಗಿ ಹೊರಗಡೆ ಬಿಡಲಾಗ್ತಾ ಇದೆ ಆ ಒಂದು ಡ್ಯಾಮ್ಗಳ ನೀರನ್ನು ಕೂಡ ಹೊರಗಡೆ ಬಿಟ್ಟಂತ ಪರಿಣಾಮ ದಂದಾಗಿ ಈಗಾಗಲೇ ರಸ್ತೆಗೆ ನೀರು ಬಂದಿದೆ ನೀರು ಬಂದಂತ ಪರಿಣಾಮ ಇಲ್ಲಿನ ಅನೇಕ ತೋಟಗಳಿಗೆ ಆಗಿರಬಹುದು ಮತ್ತು ಇಲ್ಲಿನ ಸ್ಥಳೀಯ ಒಂದು 50ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು ಒಂದು ಫುಟ್ಬಾಲ್ ಗ್ರೌಂಡ್ ಇದೆ ಆ ಗ್ರೌಂಡ್ ಕೂಡ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು ಆದರೂ ಕೂಡ ಕೆಲವೊಂದು ವಾಹನ ಸವಾರರು ಈ ಒಂದು ಆ ರಸ್ತೆ ಏನಿದೆ ಈ ರಸ್ತೆ ಬಿಸಿ ರೋಡ್ ನಿಂದ ಬಂಟ್ವಾಳ ಪೇಟೆಗೆ ಕನೆಕ್ಟ್ ಆಗುವಂತ ರಸ್ತೆ ಹಾಗಾಗಿ ಕೆಲವರು ಸಾಹಸ ಮಾಡ್ಕೊಂಡು ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಇನ್ನು ಕೆಲವೊಂದು ವಾಹನ ಅಂದ್ರೆ ಕಾರುಗಳಾಗಿರಬಹುದು ರಿಕ್ಷಾಗಳಾಗಿರಬಹುದು ಇಲ್ಲಿ ಸಾಲುಗಟ್ಟಿ ನಿಂತಿರುವುದನ್ನು ಕೂಡ ನೀವು ಗಮನಿಸಬಹುದು ಯಾಕಂದ್ರೆ ಅವರಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಕೆಲವರು ಇಲ್ಲಿ ಈ ರಸ್ತೆಯ ಮೂಲಕ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಅನ್ನುವಂತದನ್ನ ಕೂಡ ತೋರಿಸ್ತೀನಿ ಅಂದ್ರೆ ಸಹಜವಾಗಿ ಇಲ್ಲಿ ನೀರು ಹೆಚ್ಚುವರಿಯಾಗಿ ಇದ್ರೂ ಕೂಡ ಒಂದಷ್ಟು ಅಪಾಯಕಾರಿ ಯಾಕಂದ್ರೆ ನೀರಿನ ಪ್ರಮಾಣ ಕ್ಷಣಕ್ಕೂ ಕೂಡ ಇಲ್ಲಿ ಏರಿಕೆ ಆಗ್ತಾ ಇದೆ ಏರಿಕೆ ಆಗ್ತಾ ಇದ್ರೂ ಕೂಡ ಕೆಲವರು ಸಾಹಸ ಮಾಡ್ಕೊಂಡು ಈ ಒಂದು ರಸ್ತೆಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಭಾಗದಲ್ಲಿ ಟೇಪ್ಗಳನ್ನು ಹಾಕೊಂಡು ಅಲ್ಲಿ ಸಂಚಾರವನ್ನು ನಿಷೇಧ ಮಾಡಿದ್ರು ಕೂಡ ಈ ರಸ್ತೆಗಳಲ್ಲಿ ಸಂಚಾರ ಮಾಡಲಾಗ್ತಾ ಇದೆ ಒಟ್ಟು ಇದು ಈ ಭಾಗ ಅಂದರೆ ಬಿಸಿ ರೋಡ್ ಬಂಟ್ವಾಳ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಸದ್ಯಕ್ಕೆ ಇರತಕ್ಕಂಥ ಪರಿಸ್ಥಿತಿ